ರಾತ್ರಿ ಮಲಗಬೇಕಾದರೆ ಹಾಗೂ ಬೆಳಿಗ್ಗೆ ಎದ್ದ ತಕ್ಷಣ ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನು ಮಾಡಬಾರದು. ಈ ತಪ್ಪುಗಳನ್ನು ಮಾಡ್ತಾ ನೀವು ನಿದ್ರೆಯನ್ನು ಮಾಡಿ ಈ ತಪ್ಪುಗಳನ್ನು ಮಾಡ್ಕೊಂಡು ನೀವು ಬೆಳಿಗ್ಗೆ ಎದ್ದರೆ ಯಾವುದೇ ರೀತಿಯಾದಂತಹ ಶುಭ ಫಲಗಳು ನಿಮಗೆ ದೊರೆಯೋದಿಲ್ಲ. ಪರಮ ದರಿದ್ರ ಅನ್ನೋದು ಉಂಟಾಗುತ್ತೆ. ಜೀವನದಲ್ಲಿ ಕಷ್ಟಗಳು ಹೆಚ್ಚಾಗುತ್ತೆ. ನೀವು ಈ ತಪ್ಪುಗಳನ್ನು ಮಾಡಿಕೊಂಡು ದಿನವನ್ನು ಆರಂಭಿಸಿದ್ದೇ ಆದಲ್ಲಿ ಆ ದಿನವೆಲ್ಲ ಎಲ್ಲ ಕೆಲಸದಲ್ಲೂ ಕೂಡ ನಷ್ಟಗಳು ಉಂಟಾಗುತ್ತೆ. ರಾತ್ರಿ ಮಲಗಬೇಕಾಗಿರ್ಬೋದು, ಬೆಳಿಗ್ಗೆ ಎದ್ದ ತಕ್ಷಣ ಆಗಿರ್ಬೋದು, ಯಾವ ತಪ್ಪುಗಳನ್ನ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಮಾಡಬಾರ್ದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಬನ್ನಿ, ನೀವೇನು ನಮ್ಮ ದೇಗುಲದರ್ಶನ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸವರಾಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಷ್ಟೋ ಜನರು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಈ ಒಂದು ತಪ್ಪನ್ನು ಮಾಡ್ತಿರ್ತೀರ. ಯಾವುದೇ ಕಾರಣಕ್ಕೂ ಒದ್ದೆ ಕಾಲಿನಲ್ಲಿ ನಿದ್ರೆಯನ್ನ ಮಾಡಬಾರ್ದು. ಒದ್ದೆ ಕಾಲಂದ್ರೆ ಕಾಲನ್ನು ತೊಳ್ಕೊಂಡು ಬಂದು ನೇರವಾಗಿ ಮಂಚದ ಮೇಲೆ ಎತ್ತಿ ನಿದ್ರೆಯನ್ನು ಮಾಡೋಕೆ ಶುರು ಮಾಡ್ತೀರಾ. ಯಾವುದೇ ಕಾರಣಕ್ಕೂ ಕಾಲು ಒದ್ದೆಯಾಗಿ ಇಟ್ಕೊಂಡು ಮಲಗೋದಕ್ಕೆ ಹೋಗಬಾರ್ದು. ಕಾಲನ್ನು ಸಂಪೂರ್ಣವಾಗಿ ಒರೆಸ್ಕೊಂಡ ನಂತರ ನಿದ್ರೆಯನ್ನು ಮಾಡೋದಕ್ಕೆ ಆರಂಭವನ್ನು ಮಾಡಬೇಕು. ನೀವು ಈ ಒಂದು ತಪ್ಪನ್ನು ಏನಾದರೂ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ, ಅಷ್ಟ ದರಿದ್ರ ಅನ್ನೋದು ಉಂಟಾಗುತ್ತೆ, ಮನೆಯಲ್ಲಿ ಕಷ್ಟಗಳು ಹೆಚ್ಚಾಗುತ್ತೆ, ಇದು ವಿಶೇಷವಾಗಿ ದಾರಿದ್ರ್ಯತನಕ್ಕೆ ಕಾರಣವಾಗುತ್ತೆ. ಒದ್ದೆ ಕಾಲಿನಲ್ಲಿ ನಿದ್ರಿಸಬಾರದು. ಇನ್ನು ಬೆಳಿಗ್ಗೆ ಎದ್ದ ತಕ್ಷಣ, ನಿದ್ರೆಯಿಂದ ಎದ್ದ ತಕ್ಷಣ ಯಾವುದೇ ಕಾರಣಕ್ಕೂ ಮತ್ತೊಬ್ಬ ವ್ಯಕ್ತಿಯ ಕಾಲುಗಳನ್ನು ನೋಡಿ ದಿನವನ್ನು ಆರಂಭಿಸಬಾರದು. ಆ ದಿನವೆಲ್ಲ ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯದಲ್ಲಿ ನಷ್ಟ ಅನ್ನೋದು ಉಂಟಾಗುತ್ತೆ. ಎದುರಿನ ವ್ಯಕ್ತಿಯ ಕಾಲನ್ನು ನೋಡಿ ದಿನ ಆರಂಭಿಸಬಾರದು. ಜಗಳಗಳನ್ನು ನೋಡಬಾರದು. ಆ ದಿನವೆಲ್ಲ ಕಷ್ಟಗಳು ಹೆಚ್ಚಾಗುತ್ತೆ. ತಲೆ ಕೂದಲನ್ನು ಬಿಟ್ಟುಕೊಂಡಂತಹ ಸ್ತ್ರೀಯನ್ನು ಕೂಡ ನೋಡಬಾರದು. ಜುಟ್ಟು ಬಿಟ್ಟುಕೊಂಡಂತಹ ಸ್ತ್ರೀ ಮುಖವನ್ನು ನೋಡಿ ಅಥವಾ ಆ ಸ್ತ್ರೀಯನ್ನು ನೋಡಿ ನೀವು ದಿನವನ್ನು ಆರಂಭಿಸಿದರೆ ನಿಮಗೆ ಗೊಂದಲಗಳು ಆ ದಿನ ಹೆಚ್ಚಾಗುತ್ತೆ. ಯಾವುದೇ ಕಾರಣಕ್ಕೂ ಚಪ್ಪಲಿಯನ್ನು ನೋಡಿ ದಿನವನ್ನು ಆರಂಭಿಸಬಾರದು. ಆಕಾಶವನ್ನು ನೋಡುವಂತಹ ಅಭ್ಯಾಸ ಎಷ್ಟೋ ಜನರಿಗಿರುತ್ತೆ. ಯಾವುದೇ ಕಾರಣಕ್ಕೂ ಬೆಳಿಗ್ಗೆ ಎದ್ದ ತಕ್ಷಣವೇ ಆಕಾಶವನ್ನು ನೋಡಿ ದಿನವನ್ನು ಆರಂಭಿಸಬಾರದು. ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯದಲ್ಲಿ ಜಯ ಸಿಕ್ಕಿದ್ರೂ ಕೂಡ ಬಹಳ ಕಷ್ಟದಿಂದ ಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಆಕಾಶವನ್ನು ನೋಡಿ ಕೂಡ ದಿನವನ್ನು ಆರಂಭಿಸೋದು ತಪ್ಪು. ಹಾಗಾದರೆ ಯಾವ ವಸ್ತುಗಳನ್ನು ಯಾವ ವಿಶೇಷ ಪದಾರ್ಥಗಳನ್ನು ನೋಡಿ ದಿನವನ್ನು ಆರಂಭಿಸಿದರೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ, ಬೆಳಿಗ್ಗೆ ಎದ್ದ ತಕ್ಷಣ ನೀವು ಭೂಮಿ ತಾಯಿಗೆ ನಮಸ್ಕಾರವನ್ನು ಮಾಡಿಕೊಳ್ಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಗೋಮಾತೆಯ ದರ್ಶನವಾಗಿದೆ ಅಂದರೆ ಆ ದಿನವೆಲ್ಲ ಅಖಂಡ ಪುಣ್ಯಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಯಶಸ್ಸು ಸಿಗುತ್ತೆ. ಬಿಲ್ಪತ್ರೆ ಮರ ನೋಡಿದಿರಲ್ಲ, ಆ ಬಿಲ್ಪತ್ರೆ ಮರದಲ್ಲಿ ಇರತಕ್ಕಂತಹ ಕಾಯಿಯನ್ನು ನೋಡಿ ಏನಾದರೂ ದಿನವನ್ನು ಆರಂಭಿಸಿದ್ದೆ ಆದಲ್ಲಿ ಅವತ್ತಿನ ದಿನವೆಲ್ಲ ಮಹಾಶಿವನ ಅನುಗ್ರಹ ನಿಮ್ಮ ಜೊತೆಗಿರುತ್ತೆ. ಸುಮಂಗಲಿ ಸ್ತ್ರೀಯನ್ನು ನೋಡಿ ದಿನವನ್ನು ಆರಂಭಿಸಿದರೂ ಕೂಡ ವಿಶೇಷವಾದಂತಹ ಫಲಗಳು ದೊರೆಯುತ್ತೆ. ಮನೆಯ ಮುಂದೆ ಏನಾದರೂ, ಮನೆಯ ಅಕ್ಕಪಕ್ಕ ಏನಾದರೂ ನದಿ ಸಮುದ್ರಗಳು ಇದ್ದರೆ ಆ ನದಿ ಸಮುದ್ರಗಳನ್ನ ನೋಡಿ ದಿನವನ್ನು ಆರಂಭಿಸಿದರೂ ಕೂಡ ಅದ್ಭುತವಾದಂತಹ ಫಲಗಳನ್ನು ಕೊಡುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಬೆಳಿಗ್ಗೆ ಎದ್ದ ತಕ್ಷಣ ಜಗಳವನ್ನು ನೋಡೋದಾಗಿರ್ಬೋದು, ಜುಟ್ಟು ಬಿಟ್ಟುಕೊಂಡಂತಹ ಸ್ತ್ರೀಯನ್ನು ನೋಡೋದಾಗಿರ್ಬೋದು, ಚಪ್ಪಲಿಯನ್ನು ನೋಡೋದಾಗಿರ್ಬೋದು, ಆಕಾಶವನ್ನು ನೋಡೋದಾಗಿರ್ಬೋದು, ಎದುರಿನ ವ್ಯಕ್ತಿಯ ಕಾಲನ್ನು ನೋಡಿ ದಿನವನ್ನು ಆರಂಭಿಸೋದು ಮಾಡೋದಾಗಿರ್ಬೋದು ಮಾಡಬಾರ್ದು. ಇದರಿಂದ ಆ ದಿನವೆಲ್ಲ ಕಲಹಗಳು ಉಂಟಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ನೀವು ಉದ್ಯೋಗಸ್ಥರು ಅಥವಾ ವ್ಯಾಪಾರಸ್ಥರಾಗಿದ್ದರೆ ನೀವು ಮಾಡ್ತಕ್ಕಂತಹ ಯಾವುದೇ ಕೆಲಸದಲ್ಲಿ ಏಳಿಗೆ ಅನ್ನೋದು ಆಗೋದಿಲ್ಲ. ನೀವು ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಒಳ್ಳೆ ಮನಸ್ಸಿಂದ ಭೂಮಿ ತಾಯಿಗೆ ಒಂದು ನಮಸ್ಕಾರವನ್ನು ಮಾಡಿಕೊಂಡು, ಭೂಮಿಯನ್ನು ಸ್ಪರ್ಶವನ್ನು ಮಾಡಿ, ಕಣ್ಣಿಗೆ ಒತ್ಕೊಂಡು ನಮಸ್ಕಾರವನ್ನು ಮಾಡಿಕೊಂಡು ದಿನವನ್ನು ಆರಂಭಿಸಬೇಕು. ಮದುವೆ ಆದಂತಹ ಸ್ತ್ರೀಯರಾದರೆ, ಹೆಣ್ಣುಮಕ್ಕಳಾದರೆ ತಮ್ಮ ತಾಳಿಗೆ ಮುಟ್ಟಿ ನಮಸ್ಕಾರವನ್ನು ಮಾಡಿಕೊಂಡು, ಭೂಮಿ ತಾಯಿಗೆ ನಮಸ್ಕಾರವನ್ನು ಮಾಡಿಕೊಂಡು ದಿನವನ್ನು ಆರಂಭಿಸಬೇಕು. ಮನೆಯಲ್ಲಿ ಶಾಂತ ರೀತಿಯಲ್ಲಿ ಇರ್ತಕ್ಕಂತಹ ದೇವರ ಫೋಟೋಗಳನ್ನ ನೋಡಿಕೊಂಡು ದಿನವನ್ನು ಆರಂಭಿಸಿದರೆ ಅದ್ಭುತವಾದಂತಹ ಫಲಗಳು ಕೊಡುತ್ತೆ. ನೋಡಿದ್ರಲ್ಲ, ರಾತ್ರಿ ಮಲಗೋದಕ್ಕಿಂತ ಮುಂಚೆ ಯಾವ ತಪ್ಪನ್ನು ಮಾಡಬಾರ್ದು, ಬೆಳಿಗ್ಗೆ ಎದ್ದ ತಕ್ಷಣ ಯಾವುದನ್ನು ನೋಡಿ ದಿನವನ್ನು ಆರಂಭಿಸಿದ್ರೆ ಒಳ್ಳೆಯದಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.